ಹಾನೇಕಲ್ ತಾಲೂಕಿನ ಸರ್ಜಾಪುರದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಆವರಣದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಜೊತೆಗೆ ಅವರಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯವರು. ಇದೇ ಸಂದರ್ಭದಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ವತಿಯಿಂದ ಸಹಕಾರ ಶಿಕ್ಷಣ ನಿಧಿಗೆ 3 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ವಿತರಿಸಲಾಯಿತು. ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮಾಜಿ ನಿರ್ದೇಶಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಾಮಂಡಲದ ಕಾರ್ಯದರ್ಶಿ ಲಕ್ಷ್ಮೀಪತಯ್ಯ, ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಉಪಾಧ್ಯಕ್ಷ ನಂದನ್ ಕುಮಾರ್, ಸಿಒ ನಂಜಪ್ಪ ಸೇರಿದಂತೆ ಸಂಘದ ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಸಂದರ್ಭದಲ್ಲಿ ನಮ್ಮ ಖಾಸಗಿ ಕ್ಷೇತ್ರ ಮತ್ತು ಸಹಕಾರ ಕ್ಷೇತ್ರದ ಜೊತೆ ನಾವು ಪೈಪೋಟಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಖಾಸಗಿ ಕ್ಷೇತ್ರದ ಜೊತೆ ಪೈಪೋಟಿಯನ್ನು ಸಮರ್ಥವಾಗಿ ಎದುರಿಸುವಂಥ ಸಹಕಾರ ಸಂಘ ಅಂದರೆ ಇವತ್ತು ರೇಷ್ಮೆ ಬೆಳೆಗಾರ ಸಹಕಾರ ಸಂಘ ಅಂತ ನಾನಂತೂ ಭಾರಿ ಹೆಮ್ಮೆಯಿಂದ ಹೇಳ್ತೀನಿ. ಏಕೆಂತಂದರೆ ಎಲ್ಲ ಒಂದು ಸಿಸ್ಟಮೆಟಿಕ್ ಕಂಪ್ಯೂಟರ್ ಇರ್ಬೋದು ಮಾಡರ್ನ್ ಯುಗದಲ್ಲಿ ಮಾದರಿ ರೀತಿಯಲ್ಲಿ ಇವತ್ತು ಸಹಕಾರ ಸಂಘ ನಡೀತಾ ಇದೆ. ಸುಮಾರು 2 ಕೋಟಿ ಲಾಭದಲ್ಲಿದೆ, 4,500 ಜನ ಸದಸ್ಯರುಗಳಿದ್ದಾರೆ ಮತ್ತು 4 ಬ್ರ್ಯಾಂಚ್ಗಳನ್ನು ಹೊಂದಿದೆ. ಭಾರಿ ಯಶಸ್ವಿಯಾಗಿ ನಡೀತಾ ಇದೆ. ಈ ಭಾಗದ ಎಲ್ಲ ಜನರಿಗೂ ಸಹ ಈ ಸಹಕಾರ ಸಂಘದಿಂದ ಒಳ್ಳೆಯ ಪ್ರಯೋಜನ ಪಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮನುಷ್ಯ ಜೀವನ ಶಾಶ್ವತವಲ್ಲ, ನಾವು ಮಾಡಿದ ಕೆಲಸಗಳೇ ಶಾಶ್ವತ. ಜಗದೀಶ್ ಶಿವಶಂಕರ್ ಹೇಳ್ತಾರೆ, 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು, 100 ವರ್ಷ 100 ವರ್ಷ ಆಡಿದ ರಸ ಎಣವಾಗಿ ಉಳಿಲಿಲ್ಲ ಒಂದು ದಿವಸ ಅಂತ. ಅಂದರೆ ಮನುಷ್ಯ ಶಾಶ್ವತವಲ್ಲ, ಮಾಡಿದ ಕೆಲಸ ಶಾಶ್ವತ. ಅಂತ ಶಾಶ್ವತವಾಗಿ ಮಾಡ್ತಕ್ಕಂಥ ಕೆಲಸಗಳು ಸಹಕಾರ ಸಂಘದಿಂದ ನಡೀಲಿ. ನಾನು ಸಹ ಸಂಘಕ್ಕೆ ಶುಭಗಳನ್ನು ಸಂದರ್ಭದಲ್ಲಿ ಕೋರ್ತಾ. ರೇಷ್ಮೆ ಬೆಳೆಗಾರ ಸಹಕಾರ ಸಂಘ ಸರ್ಜಾಪುರದ ಜನರಲ್ ಬಾಡಿ ನಡೆದು ಸುಮಾರು 1 ತಿಂಗಳಾಯಿತು. ಯಾಕಂದರೆ ನಾವು ಈ ಸಲ ಒರಿಜಿನಲ್ ಜನರಲ್ ಬಾಡಿ ನಡೆದಿರೋದ್ರಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದಕ್ಕೆ ಅವತ್ತು ಆಗಲಿಲ್ಲ. ಅದಕ್ಕೆ ಈ ದಿನ ಮೀಟಿಂಗ್ ಮಾಡಿ ನಮ್ಮ ಸಹಕಾರ ಸಂಘದಲ್ಲಿ ಈ ವರ್ಷದಲ್ಲಿ ಹಿಂದಿನ ವರ್ಷದ 2 ಕೋಟಿ 3 ಲಕ್ಷ ಲಾಭವನ್ನು ಗಳಿಸಿದ್ದೇವೆ. 20% ಡಿವಿಡೆಂಟ್ ಮಾಡಿದ್ದೇವೆ ಲಾಭದಲ್ಲಿ. ಮತ್ತು ಎಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ 75% ಮೇಲೆ ಅಂಕ ಬಂದಿದ್ದವರಿಗೆ ನಮ್ಮ ಸಂಘದ ವತಿಯಿಂದ ಈ ದಿನ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ವಿ. ಈ ಸಂಘದ 4 ಶಾಖೆಗಳನ್ನು ಮಾಡಿದ್ದೇವೆ, ಮುತ್ತನಲ್ಲೂರು, ಮುಗುಳೂರು,
ದೊಮ್ಮಸಂದ್ರ ಮತ್ತೆ ಸರ್ಜಾಪುರದಲ್ಲೂ ಸಹ ನಾಲ್ಕು ಶಾಖೆಗಳಿದೆ ಒಂದು ಹೆಡ್ ಆಫೀಸ್ ಇದೆ ಲಾಸ್ಟ್ ಹಿಂದಿನ ವರ್ಷದಲ್ಲಿ ಈ ಕೋವಿಡ್ ಬಂದಿರೋದ್ರಿಂದ ಸ್ವಲ್ಪ ಟ್ರಾನ್ಸಾಕ್ಷನ್ ಕಡಿಮೆ ಆಗಿತ್ತು ಇನ್ನ 2 3 ತಿಂಗಳಿಂದ ಈಚೆ ಚೆನ್ನಾಗಿ ನಡೆಯತಾ ಇದೆ ಮುತ್ತನಲ್ಲೂರಿನಲ್ಲಿ 4 ಕೋಟಿ ಡಿಪಾಸಿಟ್ ಆಗಿದೆ 2.5 ಕೋಟಿ ಲೋನ್ ಸಹ ಹೋಗಿದೆ ಮುಗಡೂರಲ್ಲೂ ಸಹ 3 ರಿಂದ 4 ಕೋಟಿ ಡಿಪಾಸಿಟ್ ಆಗಿದೆ 2 ಕೋಟಿ ಲೋನ್ ಹೋಗಿದೆ ಹೊಸದಾಗಿ ಆದ್ರೇನು ಸಹ ಈಗ ಕೋವಿಡ್ ಅಲ್ಲೂನು ಸಹ ಒಳ್ಳೆ ಒಂದು ನಮ್ಮ ಸಂಘದಲ್ಲಿ ಎಲ್ಲಾ ಸದಸ್ಯರು ಸಂಘನ ಅಭಿವೃದ್ಧಿ ಮಾಡಬೇಕಂತ ಬೇರೆ ಬ್ಯಾಂಕ್ ಅಲ್ಲಿ ಬಿಟ್ಟು ನಮ್ಮ ಸಂಘದಲ್ಲಿ ಡಿಪಾಸಿಟ್ ಮಾಡಕ್ಕೆ ಬರ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇನ್ನು ಹೆಚ್ಚಿನ ಲಾಭವನ್ನ ನಮ್ಮ ಈಗ ನೂತನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಮಂಜುನಾಥ ರೆಡ್ಡಿ ಅವರು ಸಹ ಅವರ ಜೊತೆಯಲ್ಲಿ ನಾವು ಸಹ ಇದ್ದೇವೆ ಎಲ್ಲ ಸದಸ್ಯರು ಸೇರಿ ಅಭಿವೃದ್ಧಿಪಡಿಸುತ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ 1976 ರಲ್ಲಿ ಸೊಮ್ನಳ್ಳಿ ಗುರಪ್ಪ ರೆಡ್ಡಿ ಅವರು ದಮಸರ ಶಾಮಣ್ಣ ಅವರು ಸೋಂಪರ ಚಿನ್ನಪ್ಪ ರೆಡ್ಡಿ ಅವರು ಸ್ಥಾಪನೆ ಮಾಡಿದ್ರು ಅವರ ಸ್ಥಾಪನೆ ಮಾಡಿದ ಟೈಮ್ ಚೆನ್ನಾಗಿ ಇಷ್ಟು ಬೆಳಕೊಂಡು ಹೋಗೈತೆ 2 ಕೋಟಿ 3 ಲಕ್ಷ ಲಾಭಾಂಶ ಬಂದಿದೆ ಅಂದ್ರೆ ನಾವು ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಮಾಡಿದೀವಿ ಸ್ವಾಮಿ ವಿವೇಕಾನಂದರ ಹೆಸರಿಗೆ ವಿವೇಕಾನಂದರ ಜನ್ಮದಿನ ಇವತ್ತು ಆದ್ರಿಂದ ನಾವು ಆ ಮಕ್ಕಳು ಇನ್ನ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ತನ್ನ ತಾಯಿ ಕೀರ್ತಿ ತರಬೇಕು ಅಂತ ಹೇಳಿ ಆರೈಕೆ ಮಾಡ್ತಾ ಇದ್ದೀವಿ ನಮ್ಮ ಸಂಘದ ಸಿಬ್ಬಂದಿ ವರ್ಗನು ಎಲ್ಲ ಚೆನ್ನಾಗೈತೆ ನಮ್ಮ ಸ್ಟಾಫ್ ಸಿಒ ಇರಿಂದ ಎಲ್ಲರನ್ನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಅದರಿಂದ ಇನ್ನ ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿ ಅಂತ ಹೇಳಿ ನಾವು ಆರೈಕೆ ಮಾಡ್ತಾ ಇದ್ದೀವಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರದ ಸಂಘದಿಂದ ವತಿಯಿಂದ ಇವತ್ತು SSLC ಮತ್ತು PUC ಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಎಲ್ಲ ಮಕ್ಕಳು ಬಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದ್ದಾರೆ ಹಾಗೂ ರೇಷ್ಮೆ ಬೆಳೆಗಾರರ ಸಂಘದಿಂದ ನಾವು ಈಗ ರೀತಿ ಏನೆಂದು 4 ಬ್ರಾಂಚ್ಗಳನ್ನ ತೆರೆದಿದ್ದೇವೆ 4 ಬ್ರಾಂಚಲ್ಲೂ ಅತಿ ಹೆಚ್ಚಾಗಿ ವಹಿವಾಟು ನಡೀತಾ ಇದೆ ದಯವಿಟ್ಟು ಎಲ್ಲರೂ ರೈತರು ನಮ್ಮ ಬ್ಯಾಂಕನ್ನು ಸದುಪಯೋಗಪಡಿಸ್ಕೋಬೇಕು ಎಲ್ಲ ಜನತೆಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಸರ್ಜಾಪುರದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಈ ದಿನ ನಮ್ಮೆಲ್ಲ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಈ ಒಂದು 2019-20 ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಏನು COVID-19 ಪ್ರಯುಕ್ತ ಮಾಡೋಕ್ಕಾಗಲಿಲ್ಲ ಅದು ವರ್ಚುವಲ್ ಮೀಟಿಂಗು ಆನ್ಲೈನಲ್ಲಿ ಮಾಡಿದ್ವಿ ಈಗ ಏನು ಆ ವರ್ಷದ SSLC ಮತ್ತು PUC ನಮ್ಮ ಸರ್ವ ಸದಸ್ಯರ ಮಕ್ಕಳು ಅತಿ ಹೆಚ್ಚು ಅಂಕಗಳನ್ನು ಯಾರು ಗಳಿಸಿದ್ದಾರೆ ಅವರಿಗೆ ಪ್ರೋತ್ಸಾಹವಾಗಿ ನಮ್ಮ ಸಹಕಾರ ಸಂಘದ ಕಡೆಯಿಂದ ಅವರಿಗೆ ಈ ದಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಮ್ಮೆಲ್ಲ ಸಂಘದಿಂದ ಮಾಡಿದ್ದೇವೆ ಮತ್ತು ಈ ದಿನ ಏನು ನಮ್ಮ ಈ ವರ್ಷದಲ್ಲಿ ನಮ್ಮ ಸಂಘದಲ್ಲಿ ಸುಮಾರು 2 ಕೋಟಿ 3 ಲಕ್ಷ ಏನು ಅಧಿಕ ಒಂದು ಲಾಭಾಂಶ ನಿವ್ವಳ ಲಾಭ ಬಂದಿದೆ ಅದನ್ನು ನಮ್ಮೆಲ್ಲ ಗ್ರಾಹಕರಿಗೆ ಸುಮಾರು 20% ಗ್ರಾಚ್ಯುಟಿ ಕೊಡ್ತಾ ಇದ್ದೇವೆ ಮತ್ತು ನಮ್ಮ ಏನೇನು ಭಾಗಾಂಶಗಳನ್ನು ವಿಲೇವಾರಿ ವ್ಯವಸ್ಥಿತವಾಗಿ ಮಾಡಿದ್ದೇವೆ ಈ ದಿನ ಎಲ್ಲರನ್ನೂ ಕರೆದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ್ದೇವೆ ಎಲ್ಲರಿಗೂ ಸಹ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಹಕಾರ ಸಂಘದ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇವೆ.